ನಿರ್ದೇಶಕರಾಗಬೇಕು, ಏನೊಂದು ಸಾಧನೆ ಮಾಡಬೇಕನ್ನೋದು. ಪ್ರಯತ್ನ ಮಾಡಿಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ. ಆ ಪ್ರಯತ್ನನೇ ಗೌತಮ್ ಗೌಡ ಪಾರ್ಟ್ನರ್. ಬೆಸ್ಟ್ ಆಫ್ ಲಕ್. ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾವು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ, ಡಾಕ್ಟರ್ ಆಗೋಕ್ಕಾಗಲ್ಲ, ಏನೂ ಆಗೋಕ್ಕಾಗಲ್ಲ. ಅಂದರೆ ಒಂದೊಂದು ಹೆಜ್ಜೆ, 1 ಇಯರ್, 2 ಇಯರ್ ಆ ರೀತಿ, LKG, UKG. ಅದೇ ರೀತಿ ಸಿನಿಮಾ ರಂಗದಲ್ಲಿನೂ ಕೆಲಸ ಕಲಿಯಬೇಕು. ಕಲಿತ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾನು ನಿರ್ದೇಶನ ಮಾಡಬಲ್ಲೆ, ನಾನು ನಟನೆ ಮಾಡಬಲ್ಲೆ, ಈ ರೀತಿ ಒಂದು ಕಾನ್ಫಿಡೆನ್ಸ್ ತಂದ ಮೇಲೆ ಕೈ ಹಾಕಬೇಕು. ಗೋವಿಂದ ಗೌಡ ತುಂಬ ಕಷ್ಟಪಟ್ಟು ಎಷ್ಟೋ ಚಿತ್ರಗಳಿಗೆ ಕೆಲಸ ಮಾಡಿ ಇವತ್ತು ಎಡಿಟ್ರಾಗಿ, ಡೈರೆಕ್ಟ್ರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಕೇಳ್ಕೊತೀನಿ. ನಾವೇನೇ ಆಟ ಆಡಬೇಕು, ನಾವೇನೇ ಬದುಕಬೇಕಂದ್ರೆ ಅನ್ನ ಕೊಡೋಕ್ಕೆ ಅನ್ನದಾತರು ಬೇಕು. ನಾಗರಾಜ್ ಅವರು, ರವಿ ಅವರು ಇಬ್ಬರು ನಿರ್ಮಾಪಕರಾಗಿ ಈ ಸಿನಿಮಾ ಮಾಡಿದ್ದಾರೆ. ನಾವು ಯಾವತ್ತೂ ದೇವರನ್ನ ಬೇಡೋದೊಂದೇ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಡ್ಡಿ ಬರಲಿಲ್ಲ ಅಂತ ಪರವಾಗಿಲ್ಲ, ಅಸಲಾದರೂ ವಾಪಸ್ ಬರಲಿ ಅಂತ ಎಲ್ಲರೂ ಕೇಳ್ಕೊತೀವಿ ನಾವು. ಅದೇ ರೀತಿ ನಮ್ಮ ನಿರ್ಮಾಪಕರು ಯಾವ ರೀತಿ ಕಷ್ಟಪಟ್ಟಿದ್ದಾರೋ, ಯಾವ ರೀತಿ ದುಡ್ಡು ತಂದಾರೋ ಅವರಿಬ್ಬರಿಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ. ಈ ಸಿನಿಮಾ ಸಕ್ಸಸ್ ಆಗಿ ಅವ್ರ ದುಡ್ಡು ವಾಪಸ್ ಬರಬೇಕು. ಅಭಿಮಾನ ದೇವತೆಗಳು ಆಶೀರ್ವಾದ ಮಾಡಿದ್ರೆ ಬಡ್ಡಿಯನ್ನು ವಾಪಸ್ ಬರುತ್ತೆ. ಬಟ್ ನಮ್ಮ ಕಾಲಕ್ಕೆ ಈ ಕಾಲಕ್ಕೆ 100% ವ್ಯತ್ಯಾಸ ಇದೆ. ಮಾಧ್ಯಮ ಮಿತ್ರರೆಲ್ಲರಿಗೂ ಗೊತ್ತು, ಆವಾಗ ಎಷ್ಟು ಸಾಧನೆ ಮಾಡಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ನಿರ್ಮಾಪಕರಿಗೆ ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದ್ದೀವಿ ನಾವು. ಆವರೇಜ್, ಎಬೈ ಆವರೇಜ್, ಸಕ್ಸಸ್, ಹಿಟ್, ಸೂಪರ್ ಹಿಟ್, ಈ ರೀತಿ ಆ ಕಾಲದಲ್ಲಿ ಸಿನಿಮಾಗಳು ಮಾಡಿದ್ವಿ ನಾವು. ನಾವು ಮಾಡಿದ್ವಿ ಅಂದರೆ ನಮ್ಮ ಜೊತೆಯಲ್ಲಿ ಶಂಕರ್ನಾಗನ್ನ ಇದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಅನಂತನಾಗ್ ಇದ್ದಾರೆ, ಕಾಶಿನಾಗ್ ಇದ್ದಾರೆ, ಜಗ್ಗೇಶ್ ಇದ್ದಾರೆ, ರವಿಚಂದ್ರ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಶಿವರಾಜ್ಕುಮಾರ್ ಇದ್ದಾರೆ, ವಿಷ್ಣುವರ್ಧನ್, ಅಂಬರೀಶ್, ರಾಜ್ಕುಮಾರ್ ಅವರು, ಇವರು ನಮ್ಮ ಸಕ್ಸಸ್ಗೆ ಮೂಲ ಕಾರಣ ಅಂತ ನಾನು ನಂಬಿದ್ದೀನಿ ನಾನು. ಯಾಕಂದರೆ ಅವರೆಲ್ಲರಿಗೂ ಅಭಿಮಾನ ದೇವತೆಗಳಿದ್ದಾರೆ. ಬ್ಲ್ಯಾಕ್ ಮಾರ್ಕೆಟ್ ಮಾಡಿಕೊಂಡು ಮನೆ ಕಟ್ಕೊಂಡು ಅದವರು, ಮದುವೆ ಮಾಡಿದವರು ಇದ್ದಾರೆ ಚರಿತ್ರೆಯಲ್ಲಿ, ಎಲ್ಲರಿಗೂ ಗೊತ್ತು, ಸೀನಿಯರ್ಸ್ ಗೊತ್ತಾಗತ್ತೆ. ಅಂಥ ಸುವರ್ಣ ಕಾಲದಿಂದ ನಾವು ಕಷ್ಟಕಾಲಕ್ಕೆ ಕರೋನಾ ಆದಮೇಲೆ ಕಾಲಿಟ್ಟಿದ್ದೀವಿ ನಾವು. ಕೇವಲ ಸಿನಿರಂಗ ಮಾತ್ರ ಅಲ್ಲ, ಎಷ್ಟೋ ವ್ಯಾಪಾರಗಳು, ಎಷ್ಟೋ ಸಂಸ್ಥೆಗಳು ಕಷ್ಟಪಟ್ಟು ನಷ್ಟಪಟ್ಟು ತುಂಬ ಅನುಭವಿಸ್ತಾ ಇದ್ದಾರೆ. ನಮ್ಮ ಚಿತ್ರರಂಗನೂ ಒಂದು ರೀತಿ ಕರೋನಾ ಬಂದ ಮೇಲೆ ಆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಆ ಕಾಲದಲ್ಲಿ ಪ್ರೊಡಕ್ಷನ್ ಹೌಸಸ್ ಒಂದು 20-30 ಹೆಸರುವಾಸಿ ಇರೋದು ಆ ಕಾಲದಲ್ಲಿ. ಅವರಿಂದೇ ಫೈನಾನ್ಸರ್ಸ್ ಇದ್ದಾರೆ, ಇವರಿಬ್ಬರು ಸಪೋರ್ಟಾಗಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈ ಡಿಸ್ಟ್ರಿಬ್ಯೂಟರ್ಸ್ಗೆ ಬೆನ್ನೆಲುಬಾಗಿ ಥಿಯೇಟರ್ ಓನರ್ಸ್ ಇದ್ದಾರೆ. ಇದೊಂದು ಒಳ್ಳೆ ಚಕ್ರ ನಮ್ಮದು ಆ ಕಾಲದಲ್ಲಿ. ಒಬ್ಬರಿಗೊಬ್ಬರು ಕೈ ಕೊಡೋದು, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದು, ಆ ರೀತಿ ಇರೋದು. ಕೇವಲ ನಿರ್ಮಾಪಕ ಒಬ್ಬ ನಿರ್ದೇಶಕನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಒಬ್ಬ ಹೀರೋನ ಆರಿಸ್ಕೊಳ್ಳೋದು, ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಕೆಲಸ ಮುಗೀತು. ಫಸ್ಟ್ ಕಾಪಿ ಬಂದ ಮೇಲೆ ಒಂದ್ಸಲ ತೋರಿಸಿ, ಡಿಸ್ಟ್ರಿಬ್ಯೂಟರ್ ತೋರಿಸಿದ ಮೇಲೆ
ಹುಬ್ಳಿನಿಂದ, ಶಿವಮೊಗ್ಗದಿಂದ, ಒಂದು ಕಡೆ ಅಲ್ಲ ಕರ್ನಾಟಕ 360 ಡಿಗ್ರೀಸಲ್ಲಿ ಯಾರ್ಯಾರು ಹಂಚಿಕೆದಾರಿದ್ದಾರೆ ಎಲ್ಲ ಬಂದು ಸಿನಿಮಾ ನೋಡಿ ಆ ಸಿನಿಮಾನ ಪರ್ಚೇಸ್ ಮಾಡೋರು ಇಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋರು ನಿರ್ಮಾಪಕರಿಗೆ ಹಂಚಿಕೆದಾರಿಗೆ ಸಪೋರ್ಟ್ ಮಾಡೋರು. ಇವಾಗ ನಿರ್ಮಾಪಕ ಸಿನಿಮಾ ಮಾಡೋದು ಮಾತ್ರ ಅಲ್ಲ, ಈ ರೀತಿ ಎಷ್ಟೋ ಪಬ್ಲಿಸಿಟಿ ಮಾಡ್ಕೋಬೇಕು, ಪೋಸ್ಟರ್ ನಾವೇ ಹಂಚಬೇಕು, ಥಿಯೇಟ್ರಿಗೆ ಅಡ್ವಾನ್ಸ್ ಕೊಡಬೇಕು. ಎಷ್ಟು ಕಷ್ಟ ಅಂದರೆ ಅದು ಇಮ್ಯಾಜಿನ್ ಮಾಡೋಕ್ಕಾಗಲಿಕ್ಕೆ. ನಿರ್ಮಾಪಕ ಸಿನಿಮಾ ನಿರ್ಮಾಣ ಮಾಡಬಹುದು, ವ್ಯಾಪಾರ ಮಾಡೋ ಕೆಪಾಸಿಟಿ ನಿರ್ಮಾಪಕರಿಗೆ ಇರಲ್ಲ. ಅದು ನಮ್ಮ ದುರದೃಷ್ಟ. ಅದರಿಂದಾನೇ ಇವತ್ತು ಸಿನಿಮಾ ರಂಗ ತುಂಬ ಕಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಕ್ಸಸ್ ಆಗೋದಕ್ಕೆ ಆ ಕಾಲದಲ್ಲಿ ಅಷ್ಟು ಡಿಪಾರ್ಟ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕೇವಲ ನಾವು ಕತೆ ಶೂಟಿಂಗು ಅದ್ರ ಮೇಲೆ ಕಾನ್ಸೆಂಟ್ ಮಾಡೋರು, ನಾವು ಸಿನಿಮಾ ಸೆನ್ಸಾರ್ ಆದ ತಕ್ಷಣ ನಾವು ರಿಲೀಸ್ ಆಗೋರು, ನಾವು ಕರೆದ್ರೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋರು ಅಷ್ಟೇ. ಆಮೇಲೆ ಅವರು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್ ಹಿಟ್ಟು ಹಿಟ್ಟು ಫ್ಲಾಫ್ ಇದು ಈ ರೀತಿ ಕೇಳಿಸ್ಕೊಡೋದು. ಇವಾಗ ಕೇಳೋರಿಲ್ಲ, ಕೇಳಿಸ್ಕೋರಿಲ್ಲ. ಆದ್ರೂ ನಾವು ಸೋಲಬಾರದು ಅಂತ ಕನ್ನಡದವರು 250-300 ಚಿತ್ರ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗತ್ತೆ. ಪ್ರಯತ್ನ ಮಾಡ್ತಾ ಇರಬೇಕು, ಕಷ್ಟಪಡಬೇಕು, ಸಕ್ಸಸ್ ಮಾಡಬೇಕು. ಈ ಥರ ಕಷ್ಟಪಟ್ಟು ಚರಿತ್ರೆ ಮಾಡಿದ ಸಿನಿಮಾಗಳು ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಪಾರ್ಟ್ನರ್ಗಳು ಚೆನ್ನಾಗಿ ಹೋಗಬೇಕು, ನಟನಟಿಯರಿಗೆ ಒಳ್ಳೆ ಹೆಸರು ಬರಬೇಕು, ನಿರ್ದೇಶಕರು ಸಭಾಷಣಿಸ್ಕೋಬೇಕು, ನಿರ್ಮಾಪಕರು ದುಡ್ಡು ಬರಬೇಕಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ದೇವರನ್ನು ಪ್ರಾರ್ಥನೆ ಮಾಡಬೇಕಂದ್ರೆ ಆ ದೇವರೇ ಅಭಿಮಾನ ದೇವತೆಗಳು, ಅವರ ಪ್ರೀತಿಯಿಂದ ಬಂದು ಈ ಸಿನಿಮಾ ನೋಡಬೇಕಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಗೇಂದ್ರ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬಿಡುಗಡೆ ಆಗ್ತಾ ಇದೆ, ನನ್ನ ಸಹಕಾರ ಸಂಪೂರ್ಣವನ್ನು ಹಾಕ್ಕೊಡ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಒಳ್ಳೆ PR ನಿಮಗೆ ಸಿಕ್ಕಿದ್ದಾರೆ. ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಇರೋದು ಅದಕ್ಕೋಸ್ಕರನೇ. ಹೊಸಬರು ಹಣಬರಂತ ಏನಿಲ್ಲ, ಒಳ್ಳೆ ಚಿತ್ರ ಬಂದರೆ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಕಾಲದಲ್ಲಿ ರಿವ್ಯೂಸ್ ಬರೆಯೋರು, ಆ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀವಿ ನಾವು, ಏನು ಬರೆದ್ರು ಏನು ಬರೆದ್ರು ಏನು ಬರೆದ್ರು ಅಂತ. ಪೇಪರ್ ನೋಡ್ಬೇಕಂತ ಭಯ ಆಗೋದು ನಮಗೆ, ಹೆಂಗೆ ಬರೆದ್ರು ಆ ಸೀನ್ ಏನಂತ. ಡಿಸ್ಕ್ರಿಪ್ಷನ್ ಕೂಡ ಅವರು ಚೆನ್ನಾಗಿ ಡೈಲಾಗ್ ಬಗ್ಗೆ ಆ ಸೀನ್ಗಳ ಬಗ್ಗೆ ಫೈಟ್ಸ್ ಬಗ್ಗೆ ಸಾಂಗ್ಸ್ ಬಗ್ಗೆ ಕಥೆ ಬಗ್ಗೆ ಬರೆಯೋರು. ಯಾರಾದ್ರು ಓದ ಮೇಲೆ ನಮ್ಮ ಲಿಂಗರಾಜ ಎಲ್ಲ ಓದಿದ ಮೇಲೆ ನಾನು ಧೈರ್ಯ ಮಾಡಿ ಕೇಳಿಸ್ಕೊಡೋದು, ಆಮೇಲೆ ಓದೋದು ನಾನು. ಅಷ್ಟು ಡೀಟೇಲ್ಸ್ ನಮ್ಗೆ ಕೊಡೋರು ಅನ್ಮಂಟ. ಯಾವತ್ತು ಪ್ರೆಸ್ ಅಂದರೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋರು, ಅವರು ಚಪ್ಪಾಲು ಬಿಟ್ಟರೆ ಪ್ರಯೋಜನ ಏನಿಲ್ಲ ನಮಗೆ. ಅರ್ಥಾಯ್ತಾ? ಅದರಿಂದ ಅವರು ನಿಷ್ಪಕ್ಷಪಾತವಾಗಿ ವಿತೌಟ್ ಎನಿ ಡೌಟ್ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮಂಥವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ ಬಂದವರು ನಾವು, ಹಾಡುಗಳು ಚೆನ್ನಾಗಿದೆ, ಟೀಸರ್ ಚೆನ್ನಾಗಿದೆ ಅಂತ ಹೇಳಲೇಬೇಕು. ಬಟ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಹಾಡುಗಳು. ಗುಡ್. ಸಿರಿ ಅವರನ್ನು ಹೊಸಬರು ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ನಾಲ್ಕು ಕೈ ಜೋಡಿಸಿದ್ರೇ ಯಾರಾದರೂ ಮೇಲೆ ಬರೋಕ್ಕೆ ಅವಕಾಶ ಇರುತ್ತೆ. ಆ ಕಡೆ ನಾಗೇಂದ್ರ ಅವರು ಇದ್ದಾರೆ, ನೀವಿದ್ರಿ, ನಮ್ಮ ಸುನಿಲ್ DSK ಅವರನ್ನು ಹೊಸಬರಿಗೆ ನಾನೇನೋ ಒಂದು ಮಾಡಬೇಕು ನನ್ನ ಆಸೆಯಿಂದ ಅವರು ಈ ರೀತಿ ಇಟ್ಕೊಂಡಿದ್ದಾರೆ. ಟೋಟಲ್ ಪಾರ್ಟ್ನರ್ ಟೀಮ್ಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ರೊಮ್ಯಾನ್ಸನ್ನು ಡೈರೆಕ್ಟ್ ಇಷ್ಟಪಟ್ಟು ರೊಮ್ಯಾನ್ಸನ್ನು ಚೆನ್ನಾಗಿ ಮಾಡಿಸಿದ್ದಾರೆ. ಮಾಸ್ಕ್ ಇಷ್ಟ ಆಗತ್ತೆ, ಇರಬೇಕು ಇರಬೇಕು ಎಲ್ಲ ಇರಬೇಕು, ಇದ್ರೇ ಯಾಕಂದ್ರೆ ಎಲ್ಲ ನಮ್ಮಂತ ಅವ್ರು ಇರಲ್ಲ. ಈಗ ಹುಡುಗರೆಲ್ಲ ಚೇಂಜ್ ಆಗಿದ್ದಾರೆ ಮೊಬೈಲ್ ಬಂದ ಮೇಲೆ. ನಮ್ಮ ಕಾಲದಲ್ಲಿ ಮೊಬೈಲ್ ಇಲ್ಲ, ಮೊಬೈಲಲ್ಲಿ ಏನು ನೋಡೋಕ್ಕಾಗಲ್ಲ. ಮಲಯಾಳಂ ಪಿಕ್ಚರ್ಸ್ ಅವ್ರು ಬಿಡ್ಸ್ ತಗೊಂಡು ಬಂದು ಆ ಮೂವಿ ಲೈನ್ ಹತ್ರ ರೂಮ್ಸ್ ತಗೊಂಡು ಆ ಥರ ಹತ್ರ ಬಿಡ್ಸ್ ಹಾಕೋರು. ಆ ಕಾಲದಲ್ಲಿ ಪೊಲೀಸ್ ಅವ್ರು ಚೇಂಜ್ ಮಾಡೋದು, ಬಿಡ್ಸ್ ತಗೊಂಡು ಓಡ್ತಾ ಇರೋದು. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಪ್ರಭುತ್ವ ಗವರ್ಮೆಂಟ್ ಫುಲ್ ಲೈಸೆನ್ಸ್, ನಿಮ್ಗೆ ಏನು ಬೇಕೆಲ್ಲ ನೋಡ್ಬೋದಂತ.
ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಲಿಪ್ನಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರಲ್ವಾ, ಏನಿಲ್ಲ ಇವಾಗ ನಿಮ್ಗೆ, ಸ್ವಲ್ಪ ಬಿಟ್ಟಿದ್ದಾರಷ್ಟೇ. ನಮ್ಮ ಕಾಲ ಏನು ಬಿಡಲಿಲ್ಲ, ನಮ್ಮ ಕಾಲದಲ್ಲಿ ಏನಿಲ್ಲ. ಆರ್ಟಿಸ್ಟ್ ಒಪ್ಪಲ್ಲ ಆ ಥರ ಇರೋರು, ಪಾತ್ರೋಚಿತವಾಗಿರಬೇಕೇ ಹೊರತು ಬೇರೆ ಥರ ಜಯಮಾಲಿನಿ ಜಯಮಾಲ ಅದ ಸಾರಿ ಜಯಮಾಲ ಅಲ್ಲ ಜ್ಯೋತಿಲಕ್ಷ್ಮಿ ಅವರಲ್ಲಿರೋರು. ಇವಾಗ ಅವರೆಲ್ಲ ಪಾಪ ಅವಕಾಶನೇ ಇಲ್ಲ. ಇವಾಗ ಎಲ್ಲ ಹೀರೋಯಿನ್ಸೇ ಆ ಚಾನ್ಸ್ ತಗೊಂಡಿದ್ದಾರೆ. ನಿಮ್ಗೆ ಯಾಕ್ರಿ ಕಷ್ಟ ಪಡ್ತಾರೆ, ನಾವೇ ರೆಡಿ ಆಗಿದ್ದೀವಿ ಅಂತ. ಇನ್ನು ಹೇಳಬೇಕಂದ್ರೆ ಕನ್ನಡನೇ ಸ್ವಲ್ಪ ಸಾತ್ವಿಕವಾಗಿದೆ, ಬೇರೆ ಭಾಷೆಯಲ್ಲಿ ನಾವು ಅಷ್ಟೇ 100%. 10% ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಹುಡುಗಕ್ಕೆ ಇಷ್ಟ ಆಗತ್ತೆ. ಒಟ್ಟಾರೆ ಪಾತ್ರ ಚಿತ್ರ ಚೆನ್ನಾಗಿ ಹೋಗ್ಬೇಕಂತ ನಾನು ವಿಶ್ ಮಾಡ್ತೇನೆ. ಗಾಡ್ ಬ್ಲೆಸ್ ಯು ಸಾಯಿರಾಮ್. ನಾಯಕ ಮೇಡಮ್ ಸುಕೃತ ಅವರು, ಚಿಕನ್ ಅವ್ರಿಗೆ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಚೇತಸ್ ಆ್ಯಂಡ್ ಸುನೀಲ್ ಸರ್, ಥ್ಯಾಂಕ್ ಯು ಚೇತಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಹೇಳಬೇಕಂದ್ರೆ, ನನ್ನ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೇನೆ. ಆ್ಯಕ್ಚುಲಿ ಇಟ್ಸ್ ಮೈ ಫಸ್ಟ್ ಮೂವಿ. ನನ್ನ ಹೆಸರು ಗೌತಮ್ ಅಂತ. ಆ್ಯಂಡ್ ನನ್ನ ಊರು ಬಂದುಬಿಟ್ಟು ಕೋಲಾರ ಹತ್ರ ಪಕ್ಕದಲ್ಲಿ, ಮುಲ್ಬಾಗಲ್ ಪಕ್ಕದಲ್ಲಿ ವಿಕೋಟ್ ಅಂತ, ನಮ್ದು ಆಂಧ್ರ ಅದು. ಆ್ಯಂಡ್ ನಾನು ಎಜುಕೇಷನ್ ಬಂದುಬಿಟ್ಟು ಮಾಡಿರೋದೆಲ್ಲ ಫುಲ್ ಚೆನ್ನೈ ಅಲ್ಲಿ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಅಲ್ಲಿ ನಾವು ಕೆಲವೊಂದು ಲೈಕ್ ಮೂವೀಸ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಆಗಲಿ ಕೆಲವೊಂದೆಲ್ಲ ಮಾಡ್ಕೊಂಡು ಇದೆ ಅಲ್ಲಿ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಇಂಜಿನಿಯರಿಂಗ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ಬಂದೆ ನಾನು ಬೆಂಗಳೂರಿಗೆ. ಆ್ಯಂಡ್ ಬೆಂಗಳೂರು ಬಂದಾಗ ನನಗೆ ಆಲ್ಮೋಸ್ಟ್ ಕನ್ನಡ ಏನು ಬರಲ್ಲ ಆಚೆ ಹೇಳ್ಬೇಕಂತ ಡೈರೆಕ್ಟಾಗಿ. ಆ್ಯಂಡ್ ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮುಂದೆ ನಿಂತ್ಕೊಂಡು ಅಂದರೆ ಇಲ್ಲ, ನಮಗೆಲ್ಲ ನಮ್ಮ ಟೀಮಲ್ಲಿ ನನ್ನ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ, ಲೈಕ್ ಕಲಿಯೋಕ್ಕಾಗಲಿ ಎಲ್ಲದಕ್ಕೂ. ಆ ಚಿಕ್ಕ ಚಿಕ್ಕ ಮಕ್ಕಳಿಂದ ನನಗೆ ಹೇಳ್ಕೊಟ್ಟಿದ್ದಾರೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಕನ್ನಡನ ಆ ಥರ. ಸೊ ಏನಾದರೂ ಚಿಕ್ಕದಾಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಆ ಥರ. ಅದು ಮೊದಲೇ ಹೇಳ್ತಿದ್ದೀನಿ ಅದೊಂದು. ನೆಕ್ಸ್ಟು ನಮ್ಮ ಪಾರ್ಟ್ನರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಪಾರ್ಟ್ನರ್ ಮೂವಿ ಬಂದುಬಿಟ್ಟು ಇದು ಫ್ರೆಂಡ್ಶಿಪ್ ಸ್ಟೋರಿ ಆ್ಯಂಡ್ ಎಲ್ಲ ಥರ ಇರುತ್ತೆ. ಲೈಕ್ ನಾಟ್ ಓನ್ಲಿ ಲೈಕ್ ನೀವು ನೋಡಿದಾಗ ರೊಮ್ಯಾಂಟ್ಸ್ ಅಲ್ಲಿ ಅಲ್ಲ, ಎಲ್ಲ ಎಲಿಮೆಂಟ್ಸ್ ಇರುತ್ತೆ. ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ, ಆ್ಯಂಡ್ ಎಮೋಷನ್ಸ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಆ್ಯಂಡ್ ಅಪ್ಪ ಹೆಂಗಿರ್ತಾರೆ ಮನೆಯಲ್ಲಿ ಅದೊಂದೇ ಆಗಲಿ, ಆ್ಯಂಡ್ ಫ್ರೆಂಡ್ಸ್ ಮಿಡಲಲ್ಲಿ ಏನಾಗುತ್ತೆ ಏನು ಹೆಂಗಿರುತ್ತೆ ಅಂತ ಅದೊಂದು. ಲೈಕ್ ಯಾರೇ ಬಂದರೂ ನಿಮ್ಮ ಸೆಂಟ್ರಲ್ಲಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಅದು ಬ್ರೇಕ್ ಆಗ್ಬಿಟ್ಟು ಬೌಂಡೇಜ್, ಅದು ಆ ಬೌಂಡೇಜ್ನ ಲಿಂಕ್ ತಗೊಂಡು ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಯಾವುದೇ ಎಲಿಮೆಂಟ್ ಆಗಲಿ ಅನ್ನಸಿಸ್ತರಿಗೆ ಬರಲ್ಲ ಮೂವಿಯಲ್ಲಿ, ನಮ್ಮ ಮೂವಿಯಲ್ಲಿ ಯಾವುದೇ ಎಲಿಮೆಂಟ್ ಒಂದು ಬಂದ ಅಂದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ. ಯಾಕೆ ಏನು ಡೈಲಾಗ್ ಮಾಡಿದ್ರು ಆ ಡೈಲಾಗ್ ಒಂದು ಲಾಜಿಕ್ ಇರುತ್ತೆ, ಯಾಕೆ ಬಂದಿದೆ ಇದು ಅಲ್ಲಿ ಮೂವಿಯಲ್ಲಿ ಅಂತ. ಆ್ಯಂಡ್ ಎಂಡಿಂಗ್ ಬಂದ ತಕ್ಷಣವೇ ನಿಮಗೆಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾರೆ ಥಿಯೇಟರಿಂದ. ಅದು ಮಾತ್ರ ಪಕ್ಕ ನಾನು ಹೇಳ್ತಾ ಇದ್ದೀನಿ, 100% ಐ ಆಮ್ ಶೂರ್ ದಟ್. ಥ್ಯಾಂಕ್ ಯು. ಅದೊಂದು ಅದೊಂದು. ಆ್ಯಂಡ್ ಸರ್ ಹೇಳ್ದಂಗೆ ಆಫ್ಟರ್ ಕೊರೋನಾ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಎಲ್ಲ. ನಮ್ಮದು ಹಂಗೆ ಲೈಕ್ ಮೂವಿ ಸ್ಟಾರ್ಟ್ ಆಗಿರೋದು ಕರೆಕ್ಟಾಗಿ ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದು ಮುಂಚೆ ಪ್ರಿಪರೇಷನ್ ಇರುತ್ತೆ, ಎಲ್ಲ ಆಯಿತು, ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮೂವಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಕೊರೋನಾ ಬರುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ. ಆವಾಗ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಕರೆಕ್ಟಾಗಿ 18 ದಿನ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಆಯಿತು, ಕೋವಿಡ್ ಬಂತು, ಎಲ್ಲ ಸ್ಟಾಪ್ ಮಾಡಿದ್ರು. ಪೊಲೀಸ್ ಎಲ್ಲ ನಿಮ್ಗೆ ಗೊತ್ತಿರೋದು ಎಲ್ಲ ಫುಲ್ ಅವರು ಹೇಳಿದ್ರು ನಮಗೋಸ್ಕರನೇ. ಲೈಕ್ ಅದಕ್ಕೆ ಎಲ್ಲ ಬಂತು, ಲೈಕ್ ಎಲ್ಲ ಸ್ಟಾಪ್ ಆಯಿತು ಅದೆಲ್ಲ ಶೂಟಿಂಗ್ ಎಲ್ಲ. ಶೂಟಿಂಗ್ ಒಂದ್ಸತಿ ಸ್ಟಾಪ್ ಆದರೆ ಮತ್ತೆ ತಗೊಳ್ಳೋದು ತುಂಬ ಕಷ್ಟ, ಅದು ಎಲ್ಲ ಗೊತ್ತಿರ್ಬೋದಲ್ಲ. ತಗೊಳ್ಳೋದು ತುಂಬ ಕಷ್ಟ ಆಯಿತು. ಆ್ಯಂಡ್ ಅಲ್ಲಿಂದ ಕೋವಿಡಿಂದ ಇವಾಗ ತನಕನೂ ನಾವು ಎಲ್ಲಿನ ಹೋಗಿ ಬಿಟ್ಟಿದ್ರೆ ಎಲ್ಲ ಇಲ್ಲಿ ತನಕ ನಾವು ಮೂವಿನ ಹಂಗೆ ತೊಳ್ಕೊಂಡು ಲೈಕ್ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ವಿ. ಅದಕ್ಕೂ ಅಷ್ಟೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಟೀಮ್ ಕ್ಯಾಚರ್ಸ್ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್, ಫಾರ್ ದ ಟೀಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಆ್ಯಂಡ್ ನಾನು ಹೇಳಬೇಕಾದ್ರೆ ಟೆಂಕ್ ತುಂಬ ಥ್ಯಾಂಕ್ಸ್ ಅಂದರೆ ನಮ್ಮ ಡ್ಯಾಡಿ ಆ್ಯಂಡ್ ಮಮ್ಮಿ ಆ್ಯಂಡ್ ನನ್ನ ತಮ್ಮ ದೇಸೂರ್ಯ. ಯಾಕೆಂದರೆ ಎಲ್ಲದಕ್ಕಿನ್ನ ಸಪೋರ್ಟ್ ಫ್ಯಾಮಿಲಿ ಇರಬೇಕು, ನನಗೆ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದೆ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊತಿದ್ದೀನಿ ಅದೊಂದು. ನೆಕ್ಸ್ಟ್ ಅದರಿಂದ ಇಂಡೈರೆಕ್ಟ್ ಆಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದವರು ಆಗಲಿ, ನಮ್ಮ ಅಣ್ಣ ಚೇತಸ್ ಆಗಲಿ, ಆ್ಯಂಡ್ ಇನ್ನೊಬ್ಬರು ಸತೀಶ್ ಆಗಲಿ, ಅವರು ಇಲ್ಲಿ ಬಂದಮೇಲೆ ಎಲ್ಲ ಫುಲ್ಲು ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ, ಫ್ಯಾಮಿಲಿ ಟೀಮ್ ಥರನೇ ಇದೆಲ್ಲ ನಾವೆಲ್ಲ ಅದೊಂದು. ಆ್ಯಂಡ್ ಇದು ಬಿಟ್ಟು ನೆಕ್ಸ್ಟ್ ಹೀರೋಯಿನ್ಸ್ ಇದ್ದಾರೆ, ಪ್ರೀತಿ ವಿರಾಜ್ಕರ್ ಆ್ಯಂಡ್ ಸುಕೃತ ನಾಗಂತ, ಇವರಿಬ್ಬರು ಸುಕೃತ ನಾವು ಎಲ್ಲರೂ ಗೊತ್ತಿರ್ಬೋದು, ಎಲ್ಲ ಸೀರಿಯಲಲ್ಲಿ ಮಾಡ್ತಾರೆ ಅವರೆಲ್ಲ. ಆ್ಯಂಡ್ ರಾಧಿಕಾ ಮೇಡಮ್ ಅವರು ಸೀರಿಯಲಲ್ಲಿ ನೋಡಿರ್ಬೋದಲ್ಲ ನೀವೆಲ್ಲ ಅದೊಂದು. ನೆಕ್ಸ್ಟ್ ಸಾಂಗ್ಸ್ ಬಂದುಬಿಟ್ಟು ನಮ್ಮದು ಮೆಹಬೂಬ್ ಅವರು ಆಡಿದ್ದಾರೆ, ಸಂತೋಷ್ ವೆಂಕಿ ಆಡಿದ್ದಾರೆ, ಆ್ಯಂಡ್ ಮಿಸ್ಟರ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ ಅವರು. ಆ್ಯಂಡ್ ಇನ್ನೊಂದು ಸಾಂಗ್ ಬಂದುಬಿಟ್ಟು ವೈಶಾಂಕ್ ಅಂತ, ಇದೆಲ್ಲ ಕೆಲವೊಂದು ಜನ ಮೆಹಬೂಬ್ ಅವರು ಮತ್ತು ಸಂತೋಷ್ ವೆಂಕಿ ಅವರೆಲ್ಲ ಆಡಿದ ಸಾಂಗ್ಸ್ ಆಡಿದ್ದಾರೆ.
ಆ್ಯಂಡ್ ಫಸ್ಟ್ ನೀವು ನೋಡಿದ ಸಾಂಗ್ ಬಂದ್ಬಿಟ್ಟು ಡ್ರಿಂಕ್ ಸಾಂಗ್ ಎನ್ಎ ಸಾಂಗ್ ಬರುತ್ತೆ, ಅದು ವಿಟಾಲ್ ರಂಗದೋಲ್ ಅಂತ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಇದೇನಾಗಿದೆ ಅಂದರೆ ಟೇಸ್ಟ್ ಪ್ರಕಾರ ಅವರು ಟೇಸ್ಟ್ ಪ್ರಕಾರ ಅವರು ಮಾಡಿಕೊಡ್ತಾರೆ ನಮಗೆಲ್ಲ. ಸೊ ಅದಕ್ಕೆ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅವರೆಲ್ಲರೂ ಇದು ಏನು ಸಮಥಿಂಗ್ ಲೈಕ್ ಮೂವಿ ಮಾಡಬೇಕು ಕೊಡಬೇಕು ಸಾಂಗ್ಸ್ ಕೊಟ್ಬಿಡ್ಬೇಕು ಅಂತ ಯಾರು ಕೊಟ್ಟಿಲ್ಲ ನಮಗೆ. ಯಾರು ನಮ್ಮ ಸರ್ ನಮ್ದು ಮೂವಿ ಸರ್ ಇದು ನಮ್ದು ಪ್ರಾಣ ಕೊಟ್ಟು ಮಾಡ್ತೀವಿ ಸರ್ ನಮ್ಮ ಮೂವಿನ ಎಲ್ಲರಿಗೂ ಈಚ್ ಎವ್ರಿ ಪರ್ಸನ್ಗೆ ನಾವು ರೀಚ್ ಆಗಬೇಕು ಸಾಂಗ್ ಆಗಲಿ ಎಲ್ಲ ಹೇಗೆ ರೀಚ್ ಆಗಬೇಕು ಅಂತ ಕಷ್ಟ ಬಿಟ್ಟು ಎಲ್ಲ ನಾವು ಕೊಟ್ಟಿದ್ದಾರೆ. ಟು ಬಿ ಫ್ರ್ಯಾಂಕ್ ಹೆಂಗಂದ್ರೆ ಎಕ್ಸಾಂಪಲ್ ಸಾಂಗ್ ಮುಗಿದ ಮೇಲೂ ಅವ್ರು ಕೆಲವೊಂದು ನಿಂತ್ಬಿಟ್ಕೊಳ್ತಾರೆ ಮತ್ತೆ. ಸೊ ಇನ್ನೂ ಕೆಲವೊಂದು ಆನ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಎಲಿಮೆಂಟ್ಸ್ ಅಂತ ಅವ್ರು ನೋಡಿ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಹಾಕಿ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಪವನ್ ಕುಮಾರ್ ಅಂತ. ಈಗ ನೋಡಿರ್ಬೋದು ಬಿ ಜಿ ಎಂ ಆಗಲಿ ಎಲ್ಲ ಹೆಂಗೆ ಬಂದಿದೆ ಅಂತ, ಎಲ್ಲ ಫುಲ್ಲು ನಿಜವಾದ ಅದ್ಭುತವಾಗಿ ಮಾಡಿದ್ದಾರೆ ಆ ಥರ. ನೆಕ್ಸ್ಟ್ ಆ್ಯಕ್ಟಿಂಗ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀವೆಲ್ಲ ನೋಡಿದಾರಲ್ಲಿ. ನೆಕ್ಸ್ಟು ಡ್ಯಾನ್ಸ್ ಕೊರಿಯೋಗ್ರಾಫರ್ ಜೆ ಡಿ ಅಂತ ಒಬ್ಬರು, ಆ್ಯಂಡ್ ರೊಮ್ಯಾಟಿಕ್ ಸಾಂಗ್, ಆ್ಯಂಡ್ ಹರೀಶ್ ಅಂತ, ಆ್ಯಂಡ್ ಆನಂದ್ ಅಂತ, ತುಂಬ ಥ್ಯಾಂಕ್ಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈಟ್ಸ್ ಮಾಡಿಬಿಟ್ಟು ನಮ್ಮ ನರಸಿಂಹ ಸರ್ ಆ್ಯಂಡ್ ವಿನೋದ್ ಮಾಸ್ಟರ್ ಅವ್ರು ಮಾಡಿದ್ದಾರೆ ಫೈಟ್ ಕೊರಿಯೋಗ್ರಫಿ, ಅದು ತುಂಬ ಚೆನ್ನಾಗಿ ಬಂದಿದೆ ನಮಗೆಲ್ಲ. ಅದೊಂದು ಇನ್ನಾರಾದ್ರು ಬಿಟ್ಕೊ ಸರ್. ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ಮುಂಜಾನೆ ಮಂಜು ಅಂತ, ನೀವು ನೋಡಿಬೋದು ವಿಸುವಲ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಎಲ್ಲ ಹೆಂಗಿದೆ ಅಂತ. ಅವರು ಆಚೆ ಬರ್ಬೇಕಂದ್ರು, ಬಟ್ ಶೂಟಿಂಗ್ ಇದೆ, ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ, ಬಟ್ ನೋಡಿ ಕೇಳ್ಬಿಟ್ಟು ಬರ್ತೀನಿ ಯಾಕಂದ್ರೆ ಯಾರಿಗೆ ಕೆಲಸ ಇರುತ್ತೆ. ಸೊ ಬಟ್ ಮಾಡ್ತೀನಿ, ಆಲ್ಮೋಸ್ಟ್ ಟೈಮ್ ಮಾಡ್ತೀನಿ ಅಂದರು, ಅದು ನೋಡಬೇಕಾದ್ರು. ಆ್ಯಕ್ಚುಲಿ ಅವ್ರದ್ದು ಫುಲ್ ಇವತ್ತು ಎಂಡಿಂಗ್ ಅದ ಇವತ್ತು ಅದಕ್ಕೋಸ್ಕರ. ಆ್ಯಂಡ್ ಓಕೆ ಸರ್. ಸರ್ ಪಾರ್ಟ್ನ ಟೈಟಲ್ ಮಾಡಿಬಿಟ್ಟು ಆ್ಯಕ್ಚುಲಿ ನಾವು ಕತೆ ಬರೆದಾಗ್ಲೂ ಫಸ್ಟ್ ಇವ್ರಿಬ್ಬರನ್ನ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಸರ್ ಕತೆ ಬರ್ದಿದ್ವಲ್ಲ ನಾವು, ಲೈಕ್ ಚೇತಸ್ ಆಗಲಿ ಸತೀಶ್ ಆಗಲಿ. ನಾವು ಕತೆ ಸ್ಟಾರ್ಟ್ ಮಾಡಿದಾಗ ಹೆಂಗಾದ್ರೂ ಏನೋ ಇರಬೇಕು ಫಸ್ಟ್ ಏನು ಮಾಡಬೇಕು ಅಂತ ಟೈಮ್ ಹೋಗ್ತಾ ಇದ್ದಾಗ ಎಲ್ಲ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ಆಗಿ ಇದ್ದೀವಿ ಎಲ್ಲ, ಫುಲ್ ಹ್ಯಾಪಿ ಚೆನ್ನಾಗಿ ಚೆನ್ನಾಗಿದ್ದೀವಿ ಎಲ್ಲ. ಒಂದು ಪಾರ್ಟ್ನರ್ ನೇಮ್ ಇಟ್ಬಿಡೋಣ ಅಂತ ಅನ್ಕೊಂಡಿವಿ ಅವಾಗ ಸ್ಟಾರ್ಟಿಂಗ್. ಸಡನ್ನಾಗಿ ಫ್ಲ್ಯಾಶ್ ಐತೆ ಎಲ್ಲ ಕುತ್ಕೊಂಡಾಗ, ನೀ ನೇಮ್ ಯಾವ್ದು ಇರಬೇಕು ಯಾವ್ದು ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಇನ್ನೆಲ್ಲ ಹೆಂಗೋ ಇಬ್ಬರು ಪ್ಯಾಟರ್ಸ್ ಇವ್ ಇಬ್ಬರು ಹೀರೋಸ್ ಮಾಡಬೇಕು ಅಂತ ಫಿಕ್ಸ್ ಆಗಿ ಕತೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಲೈಕ್ ಹೆಂಗೆ ಎತ್ಕೋಬೇಕು ಅಂತ, ಲೈಕ್ ಸೇಮ್ ಮುಂಚೆ ಥರ ಸ್ನೇಹ ಬಗ್ಗೆ, ಈ ಚಿತ್ರಕ್ಕೆ ಸ್ನೇಹ ಬಗ್ಗೆ ಕಮ್ಮಿ ಇದೆ ಮೂವೀಸ್ ಎಲ್ಲ ನಾರ್ಮಲ್ ಆಗಿ. ಸೊ ಅದಕ್ಕೆ ನಾವು ಸ್ನೇಹ ಬಗ್ಗೆ ಮಾಡಬೇಕು, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಎತ್ಕೊಂಡ್ವಿ ಸ್ಟಾರ್ಟಿಂಗು. ಸೊ ಆವಾಗ ನಮ್ಗೆ ಫ್ಲ್ಯಾಶ್ ಆಯ್ತು ಅದು ಪಾರ್ಟ್ನರ್ ಮೂವಿ ಟೈಟಲ್ ಅಂತ. ಅದಾದ್ಮೇಲೆ ಇವ್ರಿಬ್ಬರು ಕ್ಯಾರೆಕ್ಟರ್ ಹೆಂಗೆ ಕೊಡಬೇಕು, ಯಾವ ಕ್ಯಾರೆಕ್ಟರ್ ಯಾವ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡು ಅದ್ರ ಮಧ್ಯೆ ಕ್ಯಾರೆಕ್ಟರ್ ಡೆವಲಪ್ ಮಾಡಿದ್ವಿ ಸರ್. ಎಲ್ಲ ಬೇರೆ ಪಾತ್ರಧಾರಿಗಳ ಬಗ್ಗೆ ಏನಾರು ಹೇಳಬೇಕಿದೆಯಾ, ನಾಯಕ ನಟಿಯರು ಅಥವಾ ವಿಲನ್ಸ್ ಬಗ್ಗೆ? ದಯವಿಟ್ಟು ಈ ಚಿತ್ರದ ಕಳೆದಂತಹ ರಾಬರ್ಟ್ ಲೂಯಿಸ್ ಅವರ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಸ್ಟ್ರೀಮ್ ಪ್ಲೇದಲ್ಲಿ. ಅದು ಮೇನ್ ಆಗಿ ಹೇಳಬೇಕಾದ್ರೆ ಈ ಮೂರು ಜನ ಸರ್ ವಿಲನ್ಸು ತುಂಬ ಚೆನ್ನಾಗಿ ಮಾಡಿದ್ರೆ ಸರ್ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಪೋರ್ಟು ಸಖತ್ ಸಪೋರ್ಟ್ ಮಾಡಿದ್ರೆ ಸರ್ ನಮಗೆಲ್ಲ. ಅಂದರೆ ಲೈಕ್ ಈಗ ಬೇಕು ಅಂದ್ರೂ ಏನಪ್ಪ ವಸೂಲ್ ಮೂವಿ ಅಪ್ಪ ಅಂತ ಯಾರು ಯೋಚನೆ ಮಾಡಿದ್ರೆ ಸರ್ ಎಲ್ಲ ನಮ್ಮದು ಚೆನ್ನಾಗಿ ಮಾಡಬೇಕು, ನಾವು ಗೆಲ್ಲಬೇಕು ಅಂತ ಬಂದಿರೋರೇ ಇದೆ ಸರ್ ಎಲ್ಲ ನಮ್ಮ ಟೀಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಇದ್ರೆ ಇಲ್ಲ, ಲೈಕ್ ಬಂದಾಗ್ಲೂ ನಮ್ಮ ಮೂವಿ ಅಂತಲೇ ಬರ್ತಾರೆ ಅವರು. ಆ್ಯಂಡ್ ಚೆನ್ನಾಗಿ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ. ಲೈಕ್ ಸರ್ ಇದು ಹಿಂಗೆ ಹಿಂಗೆ ಮಾಡ್ಬೇಕು ಸರ್ ಟಕ್ಕ ಮಾಡ್ತಾರೆ. ಸೊ ಟು ಬಿ ಫ್ರ್ಯಾಂಕ್ ಕಾಸ್ಟ್ಯೂಮ್ಸು ಅಷ್ಟೇ, ಲೈಕ್ ಆಚೆ ಹೋಗ್ಬೇಕು ನಾವೆಲ್ಲ ಕ್ಯಾರವೆಲ್ ಹೋಗ್ಬೇಕು ಅದೇನು ರಾತ್ರಿ ಮಾಡ್ತಿರ್ಲಿಲ್ಲ ಅವ್ರಿಗೆ. ಲೈಕ್ ಎಲ್ಲಿದ್ರೆ ಅಲ್ಲಿ ಸರ್ ಇಲ್ಲಿ ಓಕೆ ಸರ್ ನಾವು ಬಕ್ಕಿ ಹೋಗ್ತೀವಿ ಸರ್ ಕಾಸ್ಟ್ಯೂಮ್ ಹೋಗ್ತೀವಿ ಸರ್ ನೀವು ಶೂಟಿಂಗ್ ಬೇಗ ಮಾಡಿ ಸರ್ ಅಷ್ಟೇ ಹೇಳ್ತಾರೆ ಅವರು. ಲೈಕ್ ಅಷ್ಟೊಂದು ನಮ್ಮ ಡೆಡಿಕೇಶನ್ ಆಗಿ ನಮ್ಗೆ ಸಿಕ್ಕಿರೋದಕ್ಕೂ ತುಂಬ ಥ್ಯಾಂಕ್ಸ್ ಸರ್ ಅವ್ರನ್ನು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಲೈಕ್ ಬಟ್ ಚೆನ್ನಾಗಿ ಬಂದಿದೆ ಸರ್ ಅವ್ರ ಕಾಮಿಡಿ ಆಗಲಿ, ನಿಮ್ಗೆ ವರ್ಕೌಟ್ ಆಗುತ್ತೆ ನೋಡಿದ್ರೆ ಟಿ ಮೂವಿಯಲ್ಲಿ ಥಿಯೇಟರ್ ನೋಡಿದ್ರೆ ಕುಚಿಂಗ್ ಚೆನ್ನಾಗಿ ಬರುತ್ತೆ ವರ್ಕೌಟ್ ಆಗುತ್ತೆ. ಯಾವುದೇ ರೀತಿ ತಪ್ಪಾಗಲಿ ಸರಿಯಾಗಲಿ ನಮ್ಗೆ ಗೊತ್ತಿಲ್ಲ ಸರ್, ದಯವಿಟ್ಟು ನೀವು ತಿದ್ದಿ ನಮ್ಮನ್ನು ಮುಂದೆ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ಲಸ್ ಇನ್ನೊಂದೇನೆಂದರೆ ಇಲ್ಲಿರೋ ಎಲ್ಲ ಪ್ರೆಸ್ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಪಾರ್ಟ್ನರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಅವಕಾಶ ನಮಗೆ ಹಿಟ್ ಅನ್ನೋ ಒಂದು ಅವಕಾಶ ನಮಗೆ ಕೊಟ್ಟರೆ ನೆಕ್ಸ್ಟ್ ಇದರಲ್ಲಿ ನಾವು ತುಂಬ ಚೆನ್ನಾಗಿ ನಾವು ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಚಂದನವನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಹಾಗೆ ಸಿನಿಮಾದಲ್ಲಿ ಎಲ್ಲರೂ ಕೂಡ ನಮ್ಮ ಟೀಮ್ ಮೇನ್ ನಮ್ಮ ಟೀಮ್ ನವಿಲು ವಾಯುಪುತ್ರ ಕಂಬೈನ್ಸ್ ಟೀಮ್ ಏನಿದೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ. ಇವತ್ತು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಗಿತ್ತು, ಹೇಗೆ ಬಂದಿದೆ? ಆ್ಯಕ್ಚುಲಿ ನಾನು ನಾವೆಲ್ಲ ಕುತ್ಕೊಂಡು ಒಂದು ಟೀಮ್ ಮಾಡಿಕೊಂಡ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದು ಟೀಮ್ ಮಾಡಿಕೊಂಡು ಮಾಡ್ತಾ ಇದ್ದಾಗ ಟೈಟಲ್ ಏನು ಇರಬೇಕು ಅಂತ ಇದ್ದಾಗ ನಾವೆಲ್ಲ ಡಿಸ್ಕಷನ್ ಮಾಡಿದ್ರೆ ಪಾರ್ಟ್ನರ್ ಅಂತ ಇಟ್ಬಿಡೋಣ. ಅದು ಹೀರೋಯಿನ್ ಜೊತೆನೂ ಪಾರ್ಟ್ನರ್ ಆಗುತ್ತೆ, ಮತ್ತು ಹೀರೋಗಳ ಜೊತೆನೂ ಪಾರ್ಟ್ನರ್ ಥರ ಆಗುತ್ತೆ, ಆಮೇಲೆ ಬಿಸ್ನೆಸ್ಸೂ ಪಾರ್ಟ್ನರ್ ಆಗುತ್ತೆ. ಇದೆಲ್ಲದಕ್ಕೂ ಒಂದು ಲಿಂಕ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ, ಪಾರ್ಟ್ನರ್ನ ಸಿನಿಮಾ ಮಾಡಿದ್ವಿ. ಹಾಗೆ ನನ್ನ ಕ್ಯಾರೆಕ್ಟ್ರ್ ಬಂದು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು.
ನಮ್ಮ ಇನ್ನೊಬ್ಬರು ಹೀರೋ ಬಂದು ಅರ್ಜುನ್ ಅಂತ. ಏನಿದೆ ನಮ್ಮ ಪ್ರಿವೇಸರ್ ಕೃಷ್ಣ ಮತ್ತು ಅರ್ಜುನ ಏನಿದೆ ಆ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದೀವಿ. ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅಂದರೆ ಆ ಇದರಲ್ಲಿ ಫ್ರೆಂಡ್ಶಿಪ್ ಥರ ಏನಿದೆ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸಾರಿ ಸರ್, ಎಲ್ರಿಗೂ ನಮಸ್ಕಾರ. ಪಾಠ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ. ಚೇತಸ್ ಅಂತ ನವಿಲು ವಾಯುಪುತ್ರ ಕಂಬೈನ್ಸಲ್ಲಿ ರೆಡಿಯಾಗಿರುವ ಪಾರ್ಟ್ನರ್ ಸಿನಿಮಾ ಈಗ ತೆರೆ ಮೇಲೆ ಬರ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಇಲ್ಲಿ ಗಂಟ ಬಂದು ಎಲ್ಲರೂ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಅಂದರೆ ನಮಗೆಲ್ಲರೂ ಖುಷಿ ವಿಚಾರ. ಹಾಗೆ ಇದರಲ್ಲಿ ಇದಕ್ಕೆ ನಾನು ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ. ನನ್ನ ಜೊತೆ ರವಿ ಸರ್ ಮತ್ತು ನನ್ನ ಟೀಮು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡೋರೆ. ಲಾಕ್ಡೌನಲ್ಲಿ ಸಿನಿಮಾ ನಿಂತೋಯ್ತು, ಆದರೂ ಕೂಡ ನಾವೆಲ್ಲೂ ಡ್ರಾಪ್ ಆಗ್ದಿರಾ, ಎನರ್ಜಿ ಕಳ್ಕೊಳ್ದಿರಾ, ಇವತ್ತು ಈ ಮಟ್ಟಿಗೆ ಸಿನಿಮಾನ ನಾವು ಇಲ್ಲಿ ಗಂಟ ತಗೊಂಬಂದಿದ್ದೀವಿ ಅಂದರೆ ನನ್ನ ಟೀಮು ಮತ್ತು ನನ್ನ ಟೆಕ್ನಿಷಿಯನ್ಸು ಮತ್ತು ನನ್ನ ಡೈರೆಕ್ಟರ್ ಎಲ್ಲರೂ ಕೂಡ ನನ್ನ ಸಪೋರ್ಟ್ ಮಾಡೋರೆ. ನಾನು ಎಲ್ರಿಗೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮತ್ತು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್, ಈಗ ಇಡೀ ಸಿನಿಮಾ ರೆಡಿ ಆಗಿದೆ, ನಿಮ್ಮ ಸಿನಿಮಾ ಚಲನಚಿತ್ರರಂಗಕ್ಕೆ ಬರ್ತಾ ಇದೆ, ಈಗ ಬಿಳಿ ಪರದೆ ಮೇಲೆ ಬರ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನನ್ನ ಈ ಪಾಠ ಸಿನಿಮಾದಲ್ಲಿ ನಾನು ಅರ್ಜುನ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀನಿ ಕ್ಯಾರೆಕ್ಟ್ರು. ಡೈರೆಕ್ಟ್ರು ಏನು ಹೇಳೋರು ಅದನ್ನು ನಾನು ಮಾಡ್ಕೊಂಡು ಹೋಗಿದ್ದೀನಿ. ಇಷ್ಟೇ ನನ್ನ ಕೆಲಸ. ಮತ್ತು ಆ್ಯಕ್ಟಿಂಗೇ ಆಗಲಿ ಇನ್ನೊಂದೇ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಬಂದಿದ್ದೀವಿ. ಟೆಕ್ನಿಕಲಿ ನಾವೆಲ್ಲೂ ಹೀರೋ ಅಂತಲೂ ವರ್ಕ್ ಮಾಡ್ಕೊಬರಲಿಲ್ಲ. ಕೆಲಸಗಾರ ಥರನೇ ಕೆಲಸ ಮಾಡ್ಕೊಬಂದಿದ್ದೀವಿ ಇಲ್ಲಿ ನಾವು. ನನ್ನ ಡೈರೆಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನಮಗೂ ಏನೂ ಗೊತ್ತಿರಲಿಲ್ಲ. ಆದರೆ ಇವತ್ತು ಇಲ್ಲಿ ಗಂಟ ಕರ್ಕೊಬಂದವ್ರೆ ಅಂದರೆ ನನ್ನ ಡೈರೆಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಪ್ರೊಡ್ಯೂಸ್ ಮಾಡ್ಬೋದು ಬಟ್ ಆದರೆ ಇಲ್ಲಿ ಗಂಟ ಸಿನಿಮಾ ಮಾಡೋಕ್ಕೆ ಕಾರಣ ಡೈರೆಕ್ಟ್ರು ಆಂಧ್ರದಿಂದ ಬಂದವರೆ. ಆದರೆ ಅವರು ಕನ್ನಡ ಬರ್ತಿರಲಿಲ್ಲ ಫಸ್ಟ್ ಪಾಪ. ಬಂದಾಗ ಎಲ್ಲಿ ಅಂತ ಇದ್ರು ಅಷ್ಟೇ, ಎಲ್ಲಿ ಅಂತಿದ್ರು. ಆದರೆ ಇವತ್ತು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ಅಂದರೆ ನಮಗೆ ಖುಷಿ ಆಗ್ತೈತೆ. ಹೇಳಿ ಹೇಳಿ ಎಕ್ಕಡ ಅಂತಿದ್ರು ಅಷ್ಟೇ, ಅದು ಬಿಟ್ಟರೆ ಏನು ಬರ್ತಿರಲಿಲ್ಲ ಪಾಪ. ಆದರೆ ಇವತ್ತು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತವ್ರೆ ಅಂದರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಎಲ್ಲರೂ ನಾನು ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ರಿಲೀಸ್ ಮಾಡಿಕೊಡೋದಕ್ಕೆ. ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಶುರು ಆಗಿದ್ದಂಥ ಸಿನಿಮಾ, ತುಂಬ ಆಬ್ಸ್ಟಕಲ್ಸ್ ಬಂತು, ತುಂಬ ಕಷ್ಟಗಳು ಬಂತು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಬಟ್ ಎಲ್ಲನೂ ಕ್ರಾಸ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ. ಎಲ್ಲರೂ ಹೊಸಬ್ಳೆ, ನಾನೂ ಹೊಸಬ್ಳೆ, ಬಿಕಾಸ್ ಇದು ನನಗೆ ಮೊದಲನೇ ಮೂವಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾ ಪರ್ಸನ್ಸ್, ಮೀಡಿಯಾ ಇಸ್ ಲೈಕ್ ಪವರ್ ಅಂತಲೇ ಹೇಳ್ಬೋದು. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಮ್ ಗೆದ್ದಂಗೆನೆ. ಸೊ ಪ್ಲೀಸ್ ನೀವೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿ, ಹೊಸ ಟೀಮ್ ಹೊಸಬ್ರು, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಬಜಾರಿ ಪಾತ್ರ, ಕಷ್ಟ ಏನಾಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಟಾಂಬಾಯ್ ಥರನೇ. ಸೊ ತುಂಬ ಕಷ್ಟ ಏನಾಗಿಲ್ಲ, ಈಸಿನೇ ಆಯಿತು. ಖುಷಿಯಿಂದ ಮಾಡಿದ್ದೀನಿ. ಲಿಟ್ರಲಿ ಕೆಟ್ಟ ಮಾತಲ್ಲಿ ಬೈಕೊಂಡು ಓಡಾಡ್ತಿರ್ತೀನಿ, ಹೆಂಗಂದ್ರೆ ಎರ್ರಾವೆರ್ರಿ ಮಾತಾಡ್ಕೊಂಡು ಓಡಾಡಿರ್ತೀನಿ. ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿರೋದು, ಹೇ ಬಜಾರಿ ಅಂತ. ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಖುಷಿ ಇದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ನೋಡಿ, ಅದು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡುವಂಥ ಚಿತ್ರನೇ. ಎಲ್ಲರೂ ಬಂದು ಹಾರೈಸಿ ಹರಿಸಿ ನಮ್ಮನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಮತ್ತು ಗೌತಮ್ ಅವ್ರಿಗೆ ತುಂಬ ನಮಸ್ಕಾರ ಅಂತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತೀನಿ. ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಶೇರ್ ಮಾಡಿದ್ದೀನಿ ಮೂವಿನಲ್ಲಿ. ಮತ್ತು ಈ ಟೀಮ್, ಡೈರೆಕ್ಷನ್ ಟೀಮ್ ಆಗಲಿ ಅಲ್ಲ ಪ್ರೊಡಕ್ಷನ್ ಟೀಮ್ ಆಗಲಿ, ನೋಡೋಕ್ಕೆ ಹೊಸಬ್ರು ಬಟ್ ಕೆಲಸ ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಒಂದು ಫೀಲ್ ಅವ್ರಿಗೆ. ತುಂಬ ಹಾರ್ಡ್ ವರ್ಕು, ಟೀಮ್ ವರ್ಕ್ ಹೆಂಗಂದರೆ ಎಲ್ಲ ಹುಡುಗರು ಹೀರೋ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡೋದಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀರು ಎತ್ಕೊಂಡು ಬಂದು ಕೊಡೋದು, ಫುಡ್ಡು, ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿ ಮಾಡ್ತಾಯಿದ್ರು. ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ಬರೀ ಇಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲ, ಇದು ಓಲ್ ಟೀಮ್, ಟೀಮ್ ಹಾರ್ಡ್ ವರ್ಕಿಂದಲೇ ಇಷ್ಟು ದೂರ ಬಂದಿರೋದು. ಸೊ ಬೇರೆ ಇನ್ನೇನಿಲ್ಲ,
ಫಿಲಿಮ್ ರಿಲೀಸ್ ಆಗುವಾಗ ಎಲ್ಲರೂ ನೋಡಿಬಿಟ್ಟು ನಮ್ಮನ್ನು ಬ್ಲೆಸ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಟ ಕೊಟ್ಟಿದ್ದೀನಿ ಪಾಪ, ಅದು ಇಬ್ಬರು ಹೀರೋಗೆ ಮಾತ್ರ. ಯಾವ ಥರ ಅಂದರೆ ಆ್ಯಕ್ಷನ್ನಲ್ಲಿ ಒಡ್ಡಿದ್ದೀನಿ, ಒಡೆಯಕ್ಕೆ ಹೋಗಿದ್ದೀನಿ, ಆದರೆ ಒದೆ ತಿನ್ಕೊಂಡು ಬಂದಿದ್ದೀನಿ. ಅಲ್ಲ, ಈ ಡೈರೆಕ್ಟರ್ ಮಾಡಿದ ಕೆಲಸ ಅದು. ಸೊ ನೋಡೋಕ್ಕಲ್ಲ, ನಾವು ಹೆವಿಯಾಗಿ ಬಲ್ಕಾಗಿ ಇರ್ತೀವಿ. ಸೀನ್ನಲ್ಲಿ ನೋಡಿದ್ರೆ ಹೀರೋ ಇಬ್ಬರೂ ಒಡ್ಡಾಗ್ಬಿಡ್ತಾರಂತಲೇ ಫೀಲ್ ಬರುತ್ತೆ. ಆದರೆ ಉಲ್ಟಾಗ್ಬಿಟ್ಟು ನಾವು ಒದೆ ತಿನ್ಕೊಂಡು ಕೆಳಗಡೆ ಬಿಟ್ಟು ಬಂದಿದ್ದೀವಿ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಹೀರೋ ಇಬ್ಬರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬರು ಬಂದು ಕ್ಲೈಮ್ಯಾಕ್ಸ್ ಇನ್ ಫೈಟ್ನಲ್ಲಿ ಬಂದು ಚೇತಸ್ಸು, ಚೇತಸ್ ನಪ್ಕಿದ್ಯಾ, ಚೇತಸ್ ಅವ್ರ ಕೈ ಬಂದು ಏರ್ ಕ್ರ್ಯಾಕಾಗಿ ಫ್ರ್ಯಾಕ್ಚರ್ ಆಯಿತು. ಫಸ್ಟ್ ಡೇ ಓಕೆ, ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ದರು. ಸೆಕೆಂಡ್ ಡೇ ಸ್ವಲ್ಪ ಡೆಲ್ ಆದರು. ಅವ್ರು ಸಾಯಂಕಾಲ ಪ್ಯಾಕಪ್ ಆದಮೇಲೆ ಮಾತಾಡುವಾಗ ಗೊತ್ತಾಯಿತು, ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಈ ಥರ ಏರ್ ಕ್ರ್ಯಾಕ್ ಆಗಿದೆ ಅಂತ. ಬಾಕಿ ಇದ್ದಿದ್ದು ಮೂರು ದಿನಾನು ಫೈಟ್ ಫಸ್ಟ್ ಡೇ ಹೆಂಗೆ ಮಾಡಿದ್ರು ಅದೇ ಥರ ಆ್ಯಕ್ಟಿವ್ ಆಗಿ ಮಾಡಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಅಂಡ್ ತುಂಬ ಹಾರ್ಡ್ ವರ್ಕ್ ಇದೆ ಇಲ್ಲಿ. ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ ಒಬ್ಬೊಬ್ಬರದ್ದು ಹಾರ್ಡ್ ವರ್ಕ್ ತುಂಬ ಇದೆ ಅವ್ರ. ಎಲ್ಲರೂ ನೀವು ಬ್ಲೆಸ್ ಮಾಡಿ ಈ ಸಿನಿಮಾನ ಸಕ್ಸಸ್ ಕೊಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಮಾರ್ಕೆಟಿಂಗ್ ಪ್ಲಾನಿಂಗ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಪ್ಲಾನಿಂಗ್ ಇರ್ಬೋದು, ನಾವು ಯಾವುದೇ ಒಂದು ಸಿನಿಮಾನ ತೊಗೋಬೇಕಾದ್ರೆ ಕೆಲವೊಂದು ವರ್ಕ್ಶಾಪ್ಗಳನ್ನ ಮಾಡ್ತೀವಿ, ಯಾವ ಥರ ನಾವು ಮಾಡಬೇಕು, ಕಂಟೆಂಟ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಬದಲಾದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಎರಡನ್ನು ನಾವು ಎರಡರ ಮೇಲೆ ನಾವು ಡಿಸ್ಕಷನ್ ಮಾಡ್ತೀವಿ. ಪರಿಸ್ಥಿತಿ ಬಗ್ಗೆ ಇಂಡಸ್ಟ್ರಿಗೆ ಎಲ್ಲರಿಗೂ ಗೊತ್ತು, ಕನ್ನಡ ಇಂಡಸ್ಟ್ರಿ ಆಗಿದೆ, ಏನು ನಡೀತಾ ಇದೆ, ಎಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ, ಅದನ್ನು ಏನು ಇಂಪ್ರೂವ್ ಮಾಡಬೇಕು ಅನ್ನೋದು ವರ್ಕ್ಗಳು ನಡೀತಾ ಇದೆ. ಈ ಮನಸ್ಥಿತಿ ಇದನ್ನು ನಾನು ತುಂಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕ್ವಶನ್ ಕೇಳ್ತೀನಿ. ಇದರ ರಿಲೇಟೆಡ್ ನಾವು ಸರ್ವೆಗಳನ್ನು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಬಂದಾಗ ನಾವು ಕೇಳ್ತೀವಿ, ಸರ್ ನಿಮ್ಮ ಸಿನಿಮಾದಲ್ಲಿ ಟೋಟಲ್ ಟೀಮ್ ಎಷ್ಟಿದೆ? ಈಗ ಆರ್ಟಿಸ್ಟು, ಟೆಕ್ನಿಷಿಯನ್ ಎಲ್ಲ ಸೇರಿ 60-80 ಜನ ಇರ್ಬೋದು, ಅದರಲ್ಲಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಈ ಟೀಮನ್ನು ಈ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ, ಸಪೋರ್ಟ್ ಎಷ್ಟು ಮಾಡ್ತಾರೆ? ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಹಾರ್ಡ್ಲಿ 10% ಜನ ಅಷ್ಟೇ ಸರ್ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದಾಗ ಪ್ರೊಡ್ಯೂಸರು ಶಾಕ್ ಆಗಿಬಿಡ್ತಾರೆ, ಪೇಮೆಂಟ್ ಯಾರ್ದು ಪೆಂಡಿಂಗ್ ಇಲ್ವಲ್ಲ, ಎಲ್ಲರದು ಕೊಟ್ಟಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಫಸ್ಟ್ ಲುಕ್ ಪೋಸ್ಟನ್ನು ರಿಲೀಸ್ ಮಾಡಿದರೆ ಅಟ್ಲೀಸ್ಟ್ ಆ 80 ಜನ ಅಥವಾ ಅವ್ರ ರಿಲೇಟಿವ್ಸ್ ಸೇರಿ ಒಂದು 500 ಜನ ಆದರೂ ಲೈಕ್ ಬರಬೇಕು, ಬಟ್ ಅದು ಬರಲ್ಲ. ಅದು ಪ್ರೂವ್ ಆಗಿದೆ, ತುಂಬ ಜನ ನೋಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಈ ಮನಸ್ಥಿತಿಗಳನ್ನ ಹೆಂಗೆ ಚೇಂಜ್ ಮಾಡೋದು? ಅಥವಾ ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕ್ಗಳನ್ನ ಕಳಿಸಿರ್ತೀರಿ, ಸಬ್ಸ್ಕ್ರೈಬ್ ಮಾಡಂತ ಹೇಳಿರ್ತೀವಿ, ಫ್ರೀಯಾಗಿ ನೋಡುವಂಥದ್ದು ಕಂಟೆಂಟು. ಸಿನಿಮಾಗೆ ಥಿಯೇಟರ್ಗೆ ಬರೋದಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಡ್ಬೇಕು, ಫ್ರೀಯಾಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೂ ಜನ ಯೋಚನೆ ಮಾಡ್ತಿದ್ದಾರೆ, ನಾನು ಲೈಕ್ ಯಾಕೆ ಹೊಡಿಬೇಕು, ನಾನು ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು, ಈ ಥರ ಕ್ವಶನಲ್ಲಿ ಇದು ಮನಸ್ಥಿತಿ ಇರುವಂಥ ಪ್ರಶ್ನೆ. ಸೊ ಈಗ ನಾವು ಇವೆಲ್ಲರನ್ನೂ ನಾವು ಫೈಟ್ ಮಾಡಿ ಹೇಗೆ ಒಂದು ಸಿನಿಮಾನ ಸಕ್ಸಸ್ ಮಾಡಬೇಕು ಅನ್ನೋದೊಂದು ವರ್ಕೌಟ್ಗಳನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಸಿನಿಮಾದಲ್ಲಿ ಈ ಮಾಧ್ಯಮದ ಸಪೋರ್ಟ್ ಇಲ್ಲ ಅಂದರೆ, ಪ್ರೀ ರಿಲೀಸು ಮತ್ತು ರಿಲೀಸ್ ಆದ ಒಂದು 2-3 ದಿನ ಮಾಧ್ಯಮ ಸಪೋರ್ಟ್ ಇಲ್ಲ ಅಂದರೆ ಸಿನಿಮಾ ಒಂದು ದಿನವೂ ಒಂದು ಶೋನು ನಡೆಸೋದು ಕಷ್ಟ ಆಗಿಬಿಡುತ್ತೆ. 3 ದಿನ ಆದಮೇಲೆ ಸಿನಿಮಾ ಕಂಟೆಂಟು, ಕ್ವಾಲಿಟಿ, ಅವ್ರು ಏನು ಮಾಡಿದ್ದಾರೆ ಅದ್ರ ಮೇಲಿಂದ ಅದು ತೊಗೊಂಡೋಗ್ಬಿಡುತ್ತೆ. 25 ದಿನ ಆಗ್ಬೋದು, 100 ದಿನ ಹೋಗ್ಬೋದು. ಸೊ ಮಾಧ್ಯಮ ಮಿತ್ರರು ಇಲ್ಲೆಲ್ಲದಿರ, ಹೊಸ ಟೀಮ್ಗೆ ಪಾರ್ಟ್ನರ್ ಅಂತ ಮೂವಿ ಮಾಡಿದ್ದಾರೆ, ಪಾರ್ಟ್ನರ್ಸ್ ಎಲ್ಲ ಸೇರಿದ್ದಾರೆ, ನೀವು ತುಂಬ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಈಗಾಗಲೇ ಇದನ್ನು ನಾವು ಟೀಮ್ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ ಯಾವ ಥರ ಮಾಡಬೇಕು ಅಂತ. ಸೊ ಒಂದು 50-60 ಥಿಯೇಟರ್ಸ್ಗಳನ್ನ ಇನಿಷಿಯಲಿ April 19th ಅಂತ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ರೆಸ್ಪಾನ್ಸ್ ನೋಡಿ ಮೋಸ್ಟ್ಲಿ ಥಿಯೇಟರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ನಮ್ಮ ಸಂಸ್ಥೆ ಎಂಟೈರ್ ಪಾರ್ಟ್ನರ್ಸ್ ಟೀಮ್ಸ್ಗೆ OTT ರಿಲೀಸ್ ಇರ್ಬೋದು, ಡಿಜಿಟಲ್ ರೈಟ್ಸ್ ಇರ್ಬೋದು, ಥಿಯೇಟರ್ ರಿಲೀಸು, ಕಂಪ್ಲೀಟ್ ಪ್ರಮೋಷನ್, ಸೊ ಎಂಟೈರ್ ವರ್ಕ್ಗಳನ್ನ ನಾವು ಅವ್ರಿಗೆ ಒಂದು ರೀತಿ ಪಾರ್ಟ್ನರಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತೊಂದು ಇನ್ನೊಂದು ವಿಶೇಷತೆ ಏನು ನೋಡಿದೆ ಅಂದರೆ, ನಾವು ಈ ಪ್ರಾಜೆಕ್ಟ್ ತೊಗೋಬೇಕಾದ್ರೆ ಪ್ರತಿ ಮೀಟಿಂಗ್ ಈ ಟೀಮ್ ಬರಬೇಕಾದ್ರೆ ಅಟ್ಲೀಸ್ಟ್ 6-8 ಜನ ಬರ್ತಾಯಿದ್ರು. ನಾವು ಹೆಚ್ಚಿಗೆ ಏನು ನೋಡಿದ್ದೀವಿ, ಡೈರೆಕ್ಟರ್ ಪ್ರೊಡ್ಯೂಸರ್ ಬರ್ತಾರೆ, ಬಟ್ ಇಲ್ಲಿ 8 ಜನ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಪಾರ್ಟ್ನರ್ಸ್ ಟೀಮಲ್ಲಿ ಪಾರ್ಟ್ನರ್ ಇದ್ದಾರೆ, ಇಲ್ಲೆಲ್ಲೋ ಒಂದು ಎನರ್ಜಿ ಇದೆ, ಇವರು ಏನೋ ಮಾಡಬೇಕು ಅಂತಿದ್ದಾರೆ, ನಾವು ಇವ್ರಿಗೆ ಸಪೋರ್ಟ್ ಮಾಡೋಣ. ನಾನು ಫಸ್ಟ್ ಮೀಟಿಂಗಲ್ಲೇ ಹೇಳಿದೆ, ಕಂಟೆಂಟ್ ನೋಡೋಕ್ಕಿಂತ ಮುಂಚೆನೆ ಇವೋ ಇಷ್ಟೊಂದು ಜನ ಬಂದಿದಾರಲ್ಲ, ಓ ಏನೋ ಇದೆ, ಇಲ್ಲೇ ಎನರ್ಜಿ ಇದೆ ಅಂದಮೇಲೆ ನಾವು ಸಪೋರ್ಟ್ ಮಾಡಿದ್ರೆ 100% ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೋದು ಅಂತ ಪಾರ್ಟ್ನರ್ ಟೀಮ್ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ರಿಲೀಸ್ ಆಗಿ ರಿಲೀಸ್ ಆದಮೇಲೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಪಾರ್ಟ್ನರ್ ಸಿನಿಮಾ, ಪಾರ್ಟ್ನರ್ ಸಿನಿಮಾದಲ್ಲಿ ಹೇಬಜಾರಿ ಅನ್ನೋದು ತುಂಬ ವೈರಲ್ ಆಗುವಂಥ ಹಾಡು, ಯಾಕಂದರೆ ಅಷ್ಟು ಸೂಪರ್ಬಾಗೆ, ಅಷ್ಟು ಲಯಬದ್ಧವಾಗಿದೆ.
ಅದಾದಮೇಲೆ ಮೆಹಬೂಬ್ ಅವರು ಒಂದು ಹಾಡು ಹೇಳಿದ್ದಾರೆ, ಅದು ಅಷ್ಟೇ ತುಂಬ ಅದ್ಭುತವಾಗಿದೆ. ಯಾಕಂದರೆ ನಮ್ಮ ಸಿರಿ ಮ್ಯೂಸಿಕ್ನಲ್ಲಿ ಆಲ್ರೆಡಿ ಒಂದು ಮೆಹಬೂಬ್ ಹಾಡಿರೋದು ಮೋರ್ ದೆನ್ 10+ ಮಿಲಿಯನ್ ಹೋಗಿದೆ. ಸೊ ಹಾಗಿರುವಾಗ ಈ ಹಾಡನ್ನು ತುಂಬ ಅದ್ಭುತವಾಗಿ ಹೋಗುತ್ತೆ. ಸೊ ಅದು ಆಗಲೇ ನಮ್ಮ ಸುನಿಲ್ ಹೇಳ್ತಾ ಇದ್ರು, ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಅಂದರೆ ಇಡೀ ಟೀಮ್ ಸಪೋರ್ಟ್ ಮಾಡಿದ್ರೆ, ಟೀಮ್ ಲೈಕ್ ಮಾಡಿ ಟೀಮ್ ಕಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂತೇಳಿ. ಹೌದು, ನಿಜ. ಯಾಕಂದರೆ ಆಲ್ರೆಡಿ 2 ಹಾಡು ರಿಲೀಸ್ ಆಗಿದೆ, ತುಂಬಾ ಎಷ್ಟು ಮೋರ್ ದೆನ್ 100+ ಕಮೆಂಟು ಹಾಕಿದ ತಕ್ಷಣನೇ 100+ ಕಮೆಂಟ್ ಹೋಗುತ್ತೆ. ಸೊ ಚೆನ್ನಾಗಿರಲಿ ಇಲ್ಲದೆ ಹೋಗಲಿ, ಚೆನ್ನಾಗಿಲ್ಲ ಅಂದ್ರೂ ಅವ್ರನ್ನ ಕಮೆಂಟ್ ಮಾಡಿದ್ದಾರೆ. ಅದನ್ನು ನಮ್ಮ ಗೌತಮ್ ಅಂತ ಬಂದುಬಿಟ್ಟು, ಸರ್ ಎಷ್ಟು ಚೆನ್ನಾಗಿ ಕಮೆಂಟ್ ಇದೆ, ನಿಜವಾಗ್ಲೂ ನೀವೇ ಹಾಕ್ತಾ ಇದ್ದೀರ ಅಂತ ಹೇಳಿದ್ರು. ಇಲ್ಲಪ್ಪ, ನಿಮ್ಮ ಟೀಮ್ ಅವರೇ ಹಾಕ್ತಾ ಇದ್ದಾರೆ, ಯಾರಂತ ಗೊತ್ತಿರಲ್ಲ, ಅಲ್ಲಿ ಮೇಲೆ ಹಿಡಿಯಿರಿ ಚೆಕ್ ಮಾಡಿ ಅಂತ. ಸೊ ಹಂಗಿರುವಾಗ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಇನ್ನು ಹೀರೋ ಹೀರೋಯಿನ್ ಅಂತೂ ಚೇತಸ್ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ, ಸತೀಶ್ ವೆರಿ ನೈಸ್, ಪಾರ್ಟ್ನರ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಎಲ್ಲರೂ ನೋಡಿ ಚಿತ್ರರಂಗನ ಬೆಂಬಲಿಸಿ. ಹಾಡುಗಳು ಆ್ಯಕ್ಚುಲಿ ಒಂದು ಟ್ರೇಲರ್ ಮತ್ತು ಹಾಡು ಸಿನಿಮಾದ ಇನ್ವಿಟೇಷನ್ ಅಂತ ಮೊದಲಿಂದನೇ ಹೇಳ್ತಾ ಬಂದಿರ್ತಾರೆ ಗುರುಗಳು. ಸೊ ಒಂದು ಇನ್ವಿಟೇಷನ್ ಅಂದರೆ ಹಾಡು ಹಿಟ್ಟಾಯ್ತಂದರೆ ಓ ಇನ್ವಿಟೇಷನ್ ಇದ್ದಂಗೆ ಅದು. ಸೊ ದಯವಿಟ್ಟು ಹಾಡುಗಳನ್ನ ಪ್ರಚಾರ ಮಾಡಿ, ಆದಷ್ಟು ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಪಾರ್ಟ್ನರ್ ಸಿನಿಮಾದ ಧ್ವನಿ ಸುರಳಿ ಬಿಡುಗಡೆ ಇದೀಗ ನಿಮ್ಮ ಮನವಿ. ಇದೇ ರೀತಿ ಪ್ರತಿ ಬಾರಿ ಎಲ್ಲರೂ ಕೈ ಹಿಡಿದಂಗೆ ಈ ಸಿನಿಮಾದವ್ರ ತಂಡದವ್ರನ್ನು ಕೂಡ ಕೈ ಹಿಡಿದು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ಳಿ.